ಬಿ ಫಾರ್ಎವರ್ ಆನ್ ಫೈರ್. ಕೋರ್ಟ್ ಆದೇಶದ ಕಾಪಿ ಬಂದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೇನೆ, ಯಾವುದೇ ತನಿಖೆಗೆ ಸಿದ್ಧವಿದ್ದೇನೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ, ಯಾವ ರೀತಿ ತನಿಖೆ ಆಗಬೇಕು ಅದೆಲ್ಲ ಕೂಡ ಆರ್ಡರ್ ಬರಲಿ, ಏನು ಡಿಫೈನ್ ಮಾಡಿದ್ದಾರೆ ಅಂತ ನೋಡೋಣ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಯಾವುದೇ ಮರ್ಜಿ ಇರಲ್ಲ, ಲೋಕಾಯುಕ್ತ ತನಿಖೆ ನಿಷ್ಪಕ್ಷಪಾತವಾಗಿ ಆಗತ್ತೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಡರ್ ಕಾಪಿ ಬರೋವರೆಗೂ ನಮಗೇನು ಗೊತ್ತಾಗೋದಿಲ್ಲ, ಪೂರ್ತಿ ಆರ್ಡರ್ ಕಾಪಿ ಬಂದ ಮೇಲೆ ನಾವು ಓದ್ಕೊಂಡು ಆನಂತರ ರಿಯಾಕ್ಟ್ ಮಾಡ್ತೇನೆ. ಒಂದಂತೂ ಸತ್ಯ, ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಯಾವ ರೀತಿ ತನಿಖೆ ಆಗಬೇಕು ಅದೆಲ್ಲ ಆರ್ಡರ್ ಬರಲಿ, ಏನು ಅವರೇನು ಡಿಫೈನ್ ಮಾಡಿದ್ದಾರೆ ನೋಡೋಣ. ಒಂದು ಎರಡನೇದು, ಲೋಕಾಯುಕ್ತ ಪೊಲೀಸು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ, ಅವರು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇಂಥದೊಂದು ಪರಿಸ್ಥಿತಿ ಬಂದಾಗ ಇಂದು ಸಿದ್ದರಾಮಯ್ಯನವರು ಹೇಳಿದ್ರು ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತ ತನಿಖೆಗೆ ಸಹಕಾರ ಕೊಡಲಿ ಅಂತ. ಸೊ ಈಗ ಅದನ್ನೇ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಫಸ್ಟ್ ಆರ್ಡರ್ ಕಾಪಿ ನೋಡೋಣಲ್ಲ ಏನಂತ ಹೇಳಿದ್ದಾರೆ. ಅವರು ಕೂಡ ಬಹಳ ಲೆಂತಿ ಆರ್ಡರ್ ಮಾಡಿದ್ದಾರೆ ಅಂತ ಕೇಳಿದ್ರು. ಅದನ್ನು ನೋಡೋವರೆಗೂ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ. ಲೋಕಾಯುಕ್ತ ಆರ್ಡರ್ ಕಾಪಿ ಬರೋವರೆಗೂ ನಮಗೇನು ಗೊತ್ತಾಗೋದಿಲ್ಲ, ಪೂರ್ತಿ ಆರ್ಡರ್ ಕಾಪಿ ಬಂದ ಮೇಲೆ ನಾವು ಓದ್ಕೊಂಡು ಆನಂತರ ರಿಯಾಕ್ಟ್ ಮಾಡ್ತೇನೆ. ಒಂದಂತೂ ಸತ್ಯ, ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು